On 23rd of this month, April, in Kanti Rua Stadium, you are organizing a very unique run called Gratitude Run. This is showing gratitude to the army personnel and police personnel who are helping our society, helping safeguarding our society. So this is a very unique run, and this run is organized by many, together with many organizations, with IS department, other people. And what is the specialty of this run is that we are creating awareness about not only about health, but about the food what we take. Today we are consuming more, about inorganic and chemically contaminated, and also this, refined food. The refined and junk food culture has to be replaced by organic and healthy food. So we are giving healthy food to the people, and on that day we are giving millet breakfast. Millet is very, very important food as per future food of this country, and it is very healthy food and very eco-friendly food. So we are promoting this also. And also along with that, the IUS department is giving yoga exercises, yoga therapy and other things about to the all the participants. Already about more than 600 participants have registered, and registration is still open, and I request all the people to join for this health run and gratitude run. Gratitude is very, very important. We should give gratitude to the people, to the society, and to the defense people, to the army people, and to the police people who are all working for us, who are all helping us to promote peace and harmony in the society. So thank you very much. Namaste ellarigo. Paropakaram idam shariram anta heli navu heltivi. ನಮ್ಮ ಇಡೀ ಜೀವನ ಅಥವಾ ನಮ್ಮ ಈ ಆಯುಷ್ ಇರೋದೇ ಇನ್ನೊಬ್ಬರ ಸೇವೆಗಾಗಿ ಅಂತ ಹೇಳಿ, ನಾವೆಷ್ಟು ಭವಿಷ್ಯ ಸೇವೆ ಮಾಡ್ತೀವೋ ಇಲ್ವೋ, ಅಟ್ಲೀಸ್ಟ್ ಈ ಒಂದು ರನ್ ಮುಖಾಂತರ ನಾವು ಇರುವಂಥ ನಮ್ಮನ್ನು ಕಾಯೋಂಥ ನಮ್ಮನ್ನು ಕಾಪಾಡ್ತಿರೋವಂತಹ ಸೈನಿಕ ವ್ಯಕ್ತಿಗಳಿಗೆ ಇಲ್ಲ ಅಂತ ಹೇಳಿದ್ರೆ ಪೊಲೀಸ್ ಅವರಿಗೆ ಒಂದು ಇಡೀ ವರ್ಲ್ಡ್ನಲ್ಲೇ ಫಸ್ಟ್ ಟೈಮ್ ಮಾಡ್ತಾ ಇರೋದು ಅನ್ಸುತ್ತೆ ಈ ರನ್ನು. ಇದನ್ನು ಮುಖಾಂತರ ಕೃತಜ್ಞತೆಯನ್ನು ಹೇಳೋದಕ್ಕೆ ಇಚ್ಛೆ ಪಡ್ತೀವಿ. ಇದು ಬರೀ ಒಂದು ಓಟ ಅಷ್ಟೇ ಅಲ್ಲ, ಇದರ ಜೊತೆಗೆ ಆರೋಗ್ಯಕರದ ಮಾಹಿತಿಗಳನ್ನು ಸಹ ಕೊಡ್ತಾ ಇದ್ದೀವಿ. ಆರೋಗ್ಯಕರವಾದ ಓಟ ಅಂತಲೂ ಸಹ ಇದನ್ನು ಕರಿಬೋದು. ಹೆಲ್ತ್ ಜೊತೆಗೆ ಫಿಟ್ನೆಸ್ ಜೊತೆಗೆ ನಮ್ಮ ಸೈನಿಕರು ಸಹ ಇದರ ಜೊತೆಗೆ ಸೇರಿಕೊಂಡಿರ್ತಾರೆ. ಸೊ ಈ ಇದರಲ್ಲಿ ಆರೋಗ್ಯಕರವಾದದ್ದು ಏನೇನಿದೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಇಲ್ಲಿ ಬರ್ತಾರೆ ಜನ, ಓಡ್ತಾರೆ ಒಂದು 5 kilometers 10 kilometers ಮತ್ತೆ ವಾಪಸ್ ಹೊರಟೋಗ್ತಾರೆ. ಬಟ್ ಈ ಓಡುವಾಗ್ಲೂ ಅವ್ರ ದೇಹ ಆರೋಗ್ಯಕರವಾಗಿರಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ತತ್ವವನ್ನು ನಾವು ಗ್ರ್ಯಾಟಿಟ್ಯೂಡ್ ಅವರು ಈ ಬಾರಿ ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಏನು ಅಂತ ಹೇಳಿದ್ರೆ, ಮಿಲ್ಲೆಟ್ಸನ್ನು ಈಗಾಗಲೇ ಸರ್ ನಿಮಗೆ ಹೇಳಿದ್ದಾರೆ, ಮಿಲ್ಲೆಟ್ಸ್ ಬ್ರೇಕ್ಫಾಸ್ಟ್ ಕೊಡೋದ್ರಿಂದ ಅದರಲ್ಲಿ ಪೌಷ್ಟಿಕಾಂಶಗಳು ಸಂಪೂರ್ಣವಾಗಿ ನಮಗೆ ಸಿಗುತ್ತೆ. ಪ್ರತಿನಿತ್ಯ ಬಳಕೆ ಮಾಡೋದ್ರಲ್ಲೂ ಅದರಲ್ಲಿ ಯಾವುದೇ ರೀತಿ ತೊಂದರೆ ಬರೋದಿಲ್ಲ. ಅದರ ಜೊತೆ ದೇಹ ಹಾಗೂ ಮನಸ್ಸನ್ನು ಕಾಪಾಡಿಕೊಳ್ಳೋದಕ್ಕೆ, ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಈ ಯೋಗ ಬಹಳ ಒಂದು ಒಳ್ಳೆಯ ಕಾರ್ಯವನ್ನು ಮಾಡುತ್ತೆ. ಅದು ಹೇಗೆ ಅಂತ ಹೇಳಿದ್ರೆ, ಎಲ್ಲರೂ ಸಾಮಾನ್ಯವಾಗಿ ಒಂದೇ ಸರಿ ಓಡಕ್ಕೆ ಹೋಯ್ತು ಅಂದರೆ ದೇಹ ಅದನ್ನು ಪ್ರಿಪೇರ್ ಮಾಡಿರಲ್ಲ. ದೇಹನ ಮೊದಲು ಪ್ರಿಪೇರ್ ಮಾಡಿಸಿ ಆನಂತರ ಅವರಿಗೆ ಓಡಿಸೋದಕ್ಕೆ ಕೊಟ್ಟರೆ ಯಾವುದೇ ರೀತಿ ಮಧ್ಯದಲ್ಲಿ ಮಸಲ್ ಕ್ಯಾಚ್ ಆಗಲಿ, ಮಸಲ್ ಸ್ಪ್ರೇನ್ ಆಗಲಿ ಬರೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಾವು ವಾರ್ಮ್ ಅಪ್ ಸೆಷನ್ಸ್ನ ಇಟ್ಕೊಂಡಿದ್ದೀವಿ. ಅಂದರೆ ಪ್ರೀ ಇವೆಂಟ್, ಇದು ಓಡೋದಕ್ಕಿಂತ ಮುಂಚೆ ಈ ಒಂದು ಪ್ರೀ ಇವೆಂಟ್ ಮಾಡಿಕೊಂಡ್ರೆ ಬಾಡಿನ ವಾರ್ಮ್ ಅಪ್ ಮಾಡಿಸಿ ಕೆಲವೊಂದು ಸ್ಟ್ರೆಚಿಂಗ್ ಎಕ್ಸಸೈಸಸ್, ಅದರಲ್ಲಿ ಸ್ಪೆಷಲಿ ಯೋಗ ಸ್ಟ್ರೆಚಸ್ನ ನಾವು ಇಲ್ಲಿ ಹೇಳ್ಕೊಡ್ತಾ ಇದ್ದೀವಿ. ಆ ಯೋಗ ಸ್ಟ್ರೆಚಸ್ ಮಾಡಿ ಆನಂತರ ಅವರು ಓಟವನ್ನು ಪ್ರಾರಂಭಿಸಿಕೊಂಡ್ರೆ ಅವರ ದೇಹ ವಾರ್ಮ್ ಆಗಿರುತ್ತೆ, ಓಡೋದಕ್ಕೆ ಇನ್ನಷ್ಟು ಚೈತನ್ಯ ದೇಹದಲ್ಲಿ ಮೂಡಿರುತ್ತೆ. ಅದಾದ ನಂತರ ಓಡಿ ಆದ ನಂತರ ಅವರ ದೇಹಕ್ಕೆ ವಿಶ್ರಾಂತಿ ಬೇಕಾಗತ್ತೆ. ಹಾಗೆ ನಾವು ಓಡಿದಾದ್ಮೇಲೆ ವಿಶ್ರಾಂತಿಯನ್ನು ಕೊಡೋದಕ್ಕೆ ಡೀಪ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಅಂತ ಹೇಳಿ ಕೆಲವೊಂದು ವೆರಿ ಈಸಿ ಮೆಥಡ್, ಎಲ್ಲರೂ ಸಾಮಾನ್ಯವಾಗಿ ಮಾಡ್ಕೊಳ್ಳೋ ಒಂದು ವಿಧಾನವನ್ನು ಇಲ್ಲಿ ನಾವು ಕಲಿಸ್ತಾ ಇದ್ದೀವಿ. ಇದರ ಜೊತೆಗೆ ಲಾಫಿಂಗ್ ಸೆಷನ್, ಈ ಮುಕ್ತಾಯ ಕಾರ್ಯಕ್ರಮವನ್ನು ಒಂದು ನಗೆಯ ಒಂದು ಸಂಕುಟ ಇದರಿಂದ ಮಾಡೋಣ ಅಂತ ಇದ್ದೀವಿ. ಸೊ ಇದರ ಜೊತೆಗೆ ಲಾಫಿಂಗ್ ಸೆಷನ್ಸನ್ನು, ಮನಸ್ಸು ಉಲ್ಲಾಸವಾಗಿರೋದಕ್ಕೆ ಈ ಸೆಷನ್ಸನ್ನು ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ಎಲ್ಲರೂ ಬನ್ನಿ, ಈ ಒಂದು ಗ್ರ್ಯಾಟಿಟ್ಯೂಡ್ ರನ್ ಜೊತೆಗೆ ಪಾರ್ಟಿಸಿಪೇಟ್ ಮಾಡಿ ನಮ್ಮ ಕೃತಜ್ಞತೆಯನ್ನು ನಮ್ಮನ್ನು ಕಾಪಾಡ್ತಿರುವಂತಹ ಪೊಲೀಸ್ ಹಾಗೂ ಸೈನಿಕ ವ್ಯಕ್ತಿಗಳಿಗೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದ್ರಿಂದ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ ಇದರ ಲಾಭವನ್ನು ಪಡೆದುಕೊಳ್ಳಿ ಅಂತ ಹೇಳಿಬಿಟ್ಟು ಈ ಕಾರ್ಯಕ್ರಮದಿಂದ ನಾನು ಕೇಳ್ಕೊಳ್ತಾ ಇದ್ದೀನಿ. ನಾನು ಡಾಕ್ಟರ್ ಭವ್ಯ ಅಂತ ಆಯುಷ್ ಡಿಪಾರ್ಟ್ಮೆಂಟಿಂದ ಬಂದಿದ್ದೇನೆ. ಥ್ಯಾಂಕ್ ಯು.